ನಮಸ್ಕಾರ ಅಕ್ಷರ ಟಿವಿ ಕಾರ್ಯಕ್ಕೆ ಸ್ವಾಗತ ಇದು ಬದಲಾವಣೆ ದೈನಿಕದ ಕೊಡುಗೆ ಶಾಂತಿ ತ್ಯಾಗ ಸೇವೆಯಿಂದ ನೈತಿಕತೆಯ ದಾರಿಯಲ್ಲಿ ಸಾಗುವ ಮೂಲಕ ದೇಶದ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ನಿವೃತ್ತ ಪಿಎಸ್ಐ ಫಕ್ರುದ್ದೀನ್ ಸಾಬ್ ಕರೆ ನೀಡಿದರು ಅವರು ದೇವರಾಜ ಅರಸ್ ಕಾಲನಿಯ ಇಲಾಹಿ ಪಂಚ್ ಕಮಿಟಿ ಮತ್ತು ಇಲಾಹಿ ಮಸ್ಜಿದ್ ಕಮಿಟಿ ಆಯೋಜಿಸಿದ್ದ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ದೇಶದ ಪ್ರಜೆಗಳಾಗಿ ನಾವು ನಮ್ಮ ಹಕ್ಕುಗಳನ್ನು ಪಡೆಯುತ್ತಾ ನಮ್ಮ ಕರ್ತವ್ಯಗಳನ್ನು ಕೂಡ ನಿಭಾಯಿಸಬೇಕಾಗಿದೆ ಪರಸ್ಪರ ಸಹಕಾರ ಸಮಾನತೆಯೊಂದಿಗೆ ಬದುಕೋಣ ಎಂದರು ಇಲಾಹಿ ಮಸ್ಜಿದ್ ಹಾಫೀಜ್ ಇಸ್ಮಾಯಿಲ್ ರವರು ಮಾತನಾಡಿ 75 ವರ್ಷಗಳ ಮುಂಚೆ ನಮ್ಮ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗುತ್ತಿತ್ತು ಲಕ್ಷಾಂತರ ಜನರ ಹೋರಾಟದ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಪಡೆದಿದ್ದೇವೆ ಎಲ್ಲರ ಒಗ್ಗಟ್ಟಿನಿಂದ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸೋಣ ಎಂದರು ನಗರಸಭೆ ಸದಸ್ಯ ಅನ್ನಪೂರ್ಣಮ್ಮ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಅನ್ನು ವಿತರಿಸಿದರು ಕಿತ್ತೂರು ಚೆನ್ನಮ್ಮ ಛದ್ಮವೇಷ ಧರಿಸಿದ್ದ ವಿದ್ಯಾರ್ಥಿನಿಯರು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಕಿತ್ತೂರು ಚೆನ್ನಮ್ಮ ಹೇಳಿದ್ದ ಸಂಭಾಷಣೆ ಹೇಳಿ ಗಮನ ಸೆಳೆದರು ಶಾಲಾ ಮಕ್ಕಳು ವಿವಿಧ ಮಹನೀಯರ ಛದ್ಮವೇಷದೊಂದಿಗೆ ಗಮನ ಸೆಳೆದರು ಇಲಾಹಿ ಪಂಚ ಕಮಿಟಿ ಅಧ್ಯಕ್ಷರಾಗಿದ್ದ ಇಲಾಹಿ ಪಂಚ ಕಮಿಟಿ ಅಧ್ಯಕ್ಷರಾದ ಮೌಲಾ ಸಾಬ್ ಬಿಸ್ರಳ್ಳಿ ಉಪಾಧ್ಯಕ್ಷ ನಿಸಾರ್ ಅಡ್ಡೆವಾಲೆ ಕಾರ್ಯದರ್ಶಿ ಮರ್ದಾನ್ ಸಾಬ್ ಸಿದ್ದಿಕಿ ಮಸ್ಜಿದ್ ಕಮಿಟಿ ಅಧ್ಯಕ್ಷ ಖಾದರ್ ಅಲಿ ಉಪಾಧ್ಯಕ್ಷ ರಫೀಕ್ ಸರ್ದಾರ್ ಕಾರ್ಯದರ್ಶಿ ಜಾವೀದ್ ಕಾಲೋನಿಯ ಹಿರಿಯರಾದ ಈರಣ್ಣ ಕಾರ್ಪುಡಿ ಹಬೀಬ್ ಪಾಷಾ ನೌಜವಾನ್ ಕಮಿಟಿ ನೂರ್ ಪಾಷಾ ಅರ್ಗಂಜಿ ದಸ್ತಗೀರ್ ಮೆಹಬೂಬ್ ಪಾಷಾ ಕುಲ್ಮಿ ರಜಾ ಕಹಂಡಿ ಖಲೀಲ್ ಮಾನ್ವಿ ಕಾಲೋನಿಯ ಶಾಲಾ ಮುಖ್ಯೋಪಾಧ್ಯಾಯರು ದೇವಪ್ಪ ಕುಮಟದ್ ಇತರರು ಉಪಸ್ಥಿತರಿದ್ದರು फोटो गिल आड़ी आ रहे ಕಪ್ಪ ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತ ಬೆಳೆಸಿದ ಆಸ್ತಿ ಎಲ್ಲ